ನಾಡಹಬ್ಬ ದಸರಾ ಸಂಭ್ರಮದ ಮಧ್ಯೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿದೆ. ಹಸ್ತದ ಮನೆಯೊಂದು ಮೂರ್ನಾಲ್ಕು ಬಾಗಿಲು ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಕುಂದಾನಗರಿಯ ಕೈ ನಾಯಕ ಹಣಿ ಮಾಡಿದ್ದಂತ ಟೂರ್ ಪ್ಲಾನ್ ಸರ್ಕಾರಕ್ಕೆ ಇರಿಸು ಮುರುಸು ತಂದಿದೆ. ಈ ಮಧ್ಯೆ ಡಿಕೆಗೆ ಚಮಕ್ ಕೊಡೋದಕ್ಕೆ ಸತೀಶ್ ಜಾರಕಿಹೊಳಿ ಪ್ರವಾಸ ಪ್ರಹಸನಕ್ಕೆ ಮುಂದಾದ್ರ ಅನ್ನೋ ಟಾಕ್ ಶುರುವಾಗಿದೆ. ಅಧ್ಯಕ್ಷ ಗಮನ ತಂದು ಹೋಗ್ತೀವಿ. ಬೆಳಗಾವಿ ರಾಜ್ಯ ರಾಜಕೀಯದ ಪವರ್ ಸೆಂಟರ್. ಜೊತೆಗೆ ಯಾವುದೇ ಸರ್ಕಾರ ರಚನೆಯಾದ್ರೂ ಅದರಲ್ಲಿ ಜಾರಕಿಹೊಳಿ ಕುಟುಂಬದವರು ಇದ್ದೇ ಇರ್ತಾರೆ. ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರೀಗ ಕುಂದನಗರಿಯ ಕೈ ನಾಯಕ ಸ್ವಪಕ್ಷೀಯರ ವಿರುದ್ಧವೇ ಸಿಡಿದೆದ್ದು ಸುಮ್ಮನಾಗ್ಬಿಟ್ರ ಎಂಬ ಮಾತು ರಾಜಕೀಯ ವಲಯದಲ್ಲಿ ರಿಂಗಣಿಸಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಸೃಷ್ಟಿಯಾಗಿದೆಯಾ ಮೂರನೇ ಗುಂಪು? ಹಸ್ತಪಡೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಬಣ ಸಕ್ರಿಯ. ಕಾಂಗ್ರೆಸ್ ಪಾಳೆಯದಲ್ಲಿ ಬಣಬಡಿದಾಟ ಇರೋದು ಎಲ್ಲರಿಗೂ ತಿಳಿದೇ ಇದೆ. ಅದರಲ್ಲೂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಬಣ ಫೈಟ್ ಆಗಾಗ ಹೊರ ಬರ್ತಾನೆ ಇರುತ್ತೆ. ಈ ಎರಡು ಗುಂಪಿನ ಮಧ್ಯೆ ಹಸ್ತದ ಮನೆಯಲ್ಲಿ ಮತ್ತೊಂದು ಬಣ ಸಕ್ರಿಯವಾಗಿದೆಯಂತೆ. ಕಾಂಗ್ರೆಸ್ನ ಕ್ಯಾಪ್ಟನ್ ನಡೆಗೆ ಬೇಸತ್ತಿರುವ ಸತೀಶ್ ಜಾರಕಿಹೊಳಿ 10 ಶಾಸಕರಿರುವ ಬಣವನ್ನ ಕಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಜೊತೆಗೆ ಈ ಶಾಸಕರ ಜೊತೆ ದಸರಾ ಟೂರ್ ಹೋಗುವ ಪ್ಲಾನ್ ಮಾಡಿ ಮೂರನೇ ಬಣದ ಬಣ್ಣವನ್ನ ಕಾಂಗ್ರೆಸ್ ಪಾಳೆಯಕ್ಕೆ ಬಳದಿದ್ದಾರೆ. ಇದೆಲ್ಲದರ ಮಧ್ಯೆ ಸತೀಶ್ ಜಾರಕಿಹೊಳಿ ಶಾಸಕರ ಜೊತೆ ಮೈಸೂರು ಪ್ರವಾಸದ ಪ್ಲಾನ್ ಮಾಡಿದ್ದೇಕೆ ವಿವರಿಸ್ತೀವಿ ನೋಡಿ. ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ವಹಿಸ್ತಾ ಇರುವಂತಹ ಜಲಸಂಪನ್ಮೂಲ ಹಾಗೆ ಬೆಂಗಳೂರು ಅಭಿವೃದ್ಧಿ ಇಲಾಖೆಯಲ್ಲಿ ಶಾಸಕರ ಕೆಲಸ ಆಗ್ತಿಲ್ಲ ಅನ್ನೋದು ಸತೀಶ್ ಜಾರಕಿಹೊಳಿ ಸಿಟ್ಟಿಗೆ ಕಾರಣವಾಗಿದೆಯಂತೆ. ಈ ಬಗ್ಗೆ ಶಾಸಕರು ಸಚಿವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಡಿಕೆಶಿ ತಮ್ಮಿಂದಲೇ ಸರ್ಕಾರ ಬಂದಿದೆ ಅಂತಿರೋದು ಸರಿಯಲ್ಲ ಅನ್ನೋದು ಸತೀಶ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ಅಂತ ತಿಳಿದು ಬಂದಿದೆ. ಅಲ್ಲದೆ ಸರ್ಕಾರ ಅಧಿಕಾರಕ್ಕೆ ಬರಲು ಎಲ್ಲಾ ನಾಯಕರ ಶ್ರಮ ಕೊಡುಗೆ ಇದ್ದೇ ಇದೆ ಅನ್ನೋದು ಅವರ ವಾದವಾಗಿದೆ. ಈ ಮಧ್ಯೆ ಹಲವು ಶಾಸಕರು ಜಾರಕಿಹೊಳಿ ಮುಂದೆ ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡಿದ್ದು ಈ ವಿಚಾರವನ್ನ ಹೈಕಮಾಂಡ್ ನಾಯಕರಿಗೂ ತಲುಪಿಸಿದ್ದಾರಂತೆ. ಜೊತೆಗೆ ಹೈಕಮಾಂಡ್ ಕೂಡ ಡಿಕೆ ಶಿವಕುಮಾರ್ ಜೊತೆ ಚರ್ಚಿಸಿ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ನೀಡಿದೆ ಅಂತ ಮಾಹಿತಿ ಲಭ್ಯವಾಗಿದೆ. ಸತೀಶ್ ಹೆಬ್ಬಾಳ್ಕರ್ ಮಧ್ಯೆ ಶುರುವಾಯಿತ ಕೋಲ್ಡ್ ವಾರ್. ಇದಿಷ್ಟು ಸತೀಶ್ ಜಾರಕಿಹೊಳಿ ಮೈಸೂರು ಪ್ರವಾಸದ ಪ್ಲಾನ್ ಮಾಡಿದ್ದೇಕೆ ಎಂಬ ವಿವರಣೆಯಾಗಿದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ನಿಂತು ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿ ರಾಜಕೀಯದಲ್ಲಿ ಮಧ್ಯಪ್ರವೇಶ ಮಾಡ್ತಿದ್ದಾರೆ ಅನ್ನೋದು ಸತೀಶ್ ಸಿಟ್ಟಿಗೆ ಕಾರಣವಾಗಿದೆ. ಅಲ್ಲದೆ ಸತೀಶ್ ಜಾರಕಿಹೊಳಿ ಓವರ್ಟೇಕ್ ಮಾಡಲು ಹೆಬ್ಬಾಳ್ಕರ್ ನಿರಂತರ ಪ್ರಯತ್ನವನ್ನ ಮಾಡ್ತಿದ್ದಾರೆ. ವರ್ಗಾವಣೆ, ಅನುದಾನ, ಹಲವು ಇಲಾಖೆಗಳಲ್ಲಿ ಹೆಬ್ಬಾಳ್ಕರ್ ಕೈ ಮೇಲಾಗ್ತಾ ಇರೋದು ಸತೀಶ್ ಮತ್ತು ಅವರ ಆಪ್ತ ಶಾಸಕರನ್ನ ನಿಗಿನಿಗೆ ಕೆಂಡವಾಗಿಸಿದೆ. ಹೀಗಾಗಿ ಡಿಕೆಶಿ ಮೇಲಿನ ಬೇಸರಕ್ಕೆ ಸತೀಶ್ ಜಾರಕಿಹೊಳಿ ಟೀಂ ದಸರಾ ಟೂರ್ ಮಾಡುವ ಚಮಕ್ ಕೊಟ್ಟು ಹಿಂದೆ ಸರಿತಾ ಎಂಬ ಪ್ರಶ್ನೆ ಎದುರಾಗಿದೆ. ದಸರಾ ವೀಕ್ಷಣೆಗೆ ಜೊತೆಯಲ್ಲಿ ಹೋದ್ರೆ ತಪ್ಪೇನು? ಸತೀಶ್ ಪರ ದಿನೇಶ್ ಗುಂಡೂರಾವ್ ಬ್ಯಾಟಿಂಗ್. ಶಾಸಕರ ಜೊತೆ ಮೈಸೂರು ಟೂರ್ ಹೊರಟಿದ್ದ ಸತೀಶ್ ಜಾರಕಿಹೊಳಿ ಪರ ದಿನೇಶ್ ಗುಂಡೂರಾವ್ ಬ್ಯಾಟ್ ಬೀಸಿದ್ದಾರೆ. ದಸರಾ ವೀಕ್ಷಣೆಗೆ ಶಾಸಕರ ಜೊತೆ ಸತೀಶ್ ಜಾರಕಿಹೊಳಿ ಹೋದ್ರೆ ತಪ್ಪೇನು ಅಂತ ಮರು ಪ್ರಶ್ನೆ ಹಾಕಿದ್ದಾರೆ. ದಸರಾ ಹಬ್ಬವನ್ನ ವೀಕ್ಷಣೆ ಮಾಡೋದಕ್ಕೆ ಅವರೆಲ್ಲ ಮೈಸೂರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ ಪೇಪರ್ ಓದಿದ್ದೀನಿ. ಅದ್ರಲ್ಲಿ ತಪ್ಪೇನಿದೆ? ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಒಬ್ಬ ಒಳ್ಳೆ ಲೀಡರು ಮತ್ತು ಜವಾಬ್ದಾರಿಯುತವಾದಂತ ನಾಯಕ. ಸೊ ಅವ್ರ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಅವ್ರು ಯಾವುದೇ ರೀತಿಯ ಒಂದು ಕ್ಷುಲ್ಲಕ ರಾಜಕಾರಣ ಮಾಡುವಂತ ವ್ಯಕ್ತಿನೇ ಅಲ್ಲ. ನೋಡ್ರಿ, ಈಗ ಸ್ನೇಹಿತರೆಲ್ಲರೂ ಕೂಡ ಹೋಗ್ಬಾರ್ದ? ನೀವೆಲ್ಲ ಸ್ನೇಹಿತರು ಕೂಡ ಇವ್ ನಿಮ್ ಪತ್ರಿಕಾ ಪಂದಳಿಗೂ ನೀವೆಲ್ಲ ಸ್ನೇಹಿತರು ಕೂಡ ಎಲ್ಲಿ ಹೋಗಂಗಿಲ್ಲ ಪ್ರವಾಸಕ್ಕೆ? ನೀವೆಲ್ಲರೂ ಕೂಡ ಹೋಗಿರ್ತಿರಲ್ಲ ಪ್ರವಾಸಕ್ಕೆ. ಹಾಗಾಗಿ ಎಂ ಎಲ್ ಎಗಳು ಕೂತು ಎಲ್ಲರೂ ಒಂದು ಊಟಕ್ಕೆ ಕೂಡಿದ್ರ, ಎಲ್ಲರೂ ಪ್ರವಾಸಕ್ಕೆ ಹೋದ್ರೆ ಅಂದ್ರೆ ಏನು ಸಂಬಂಧ ರೀ? ಅಂಥದ್ದು ಯಾವುದೂ ಇಲ್ಲ ನಮ್ಮಲ್ಲಿ, ಬಂಡಾಯ ಗಿಡ್ಡಾಯ ಅಂತ ಯಾವುದೂ ಇಲ್ಲೇ ಇಲ್ಲ ನಮ್ಮ. ಒಟ್ಟಾರೆ ಬೆಳಗಾವಿ ಉಸ್ತುವಾರಿ ಹೊಂದಿರೋ ಸತೀಶ್ ಜಾರಕಿಹೊಳಿ ಮೈಸೂರು ಟೂರ್ ಪ್ಲಾನ್ ಮುಟುಕೊಂಡಿದೆ. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮನೆಗೊಂದು ಮೂರು ಬಾಗಿಲು ಎನ್ನುವಂತೆ ಮತ್ತೊಂದು ಬಣ ಉದ್ಭವ ಆಗಿರೋದಂತೂ ಸತ್ಯ. ಶ್ರೀಕಾಂತ್, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.